ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ ಯಶವಂತ್. ಸ್ನೇಹಿತರೆ, ನಮ್ಮ ಹೊಚ್ಚ ಹೊಸ ಒಳಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಓಹೋ ಹೋ, ಏನ್ ಸಕ್ಕತ್ತಾಗಿದೆ ಬ್ರೋ. ಅದ್ಭುತವಾಗಿ ಕಾಣಿಸ್ತಾ ಇದೆ. ಹುಟ್ಟಿದರೆ ಕನ್ನಡ ನಾಡಲು ಹೆಬ್ಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕೊಪ್ಪಡಪ್ಪ ಗಣಪತಿ, ಕೊಪ್ಪಡಪ್ಪ ಗಣಪತಿ. ಸ್ನೇಹಿತರ, ಒಂದು ಸುಮಾರು ಒಂದು ಎರಡು ತಿಂಗಳು ಆಗಿತ್ತು ಒಂದು ಪ್ರಾಪರ್ ಆಗಿ ಒಂದು ರೈಡ್ ಮಾಡಿ. ಸೊ ಇವತ್ತು ಒಂದು ರೈಡ್ ನಾ ಮಾಡ್ತಾ ಇದ್ದೀನಿ. ಇವತ್ತು ದಿನಾಂಕ ಬಂದ್ಬಿಟ್ಟು 15/10/2023 ಭಾನುವಾರ. ವಾತಾವರಣ ಇವತ್ತಂತೂ ಕೂಲ್ ಆಗಿದೆ ಗುರು, ಸಿಕ್ಕಾಪಟ್ಟೆ ಕೂಲ್ ಆಗಿದೆ. ಮನೇಲಿ ಫುಲ್ ಸೆಕೆ ಆಗ್ತಾ ಇತ್ತು, ನಾನೆಲ್ಲ ಫುಲ್ ಸೆಕೆ ಆಗುತ್ತೆ ಅನ್ಕೊಂಡೆ. ನೋಡಿದ್ರೆ ಹೊರಗಡೆ ತುಂಬಾ ಕೂಲ್ ಆಗಿದೆ. ಯಾಕೆ ಮಳೆ ಬಂದೋಗಿದೆಯಲ್ಲ ನೋಡಿ, ಇಲ್ಲೆಲ್ಲ ಇನ್ನೂ ಒಣಗೇ ಇಲ್ಲ ನೆಲ. ಫಸ್ಟ್ ನಾವು ಕ್ಯಾಮ್ರಾ ಇರ್ಸೋದಾಗ, ಇದು ಇನ್ನೂ ರೆಡಿ ಆಗಿರಲ್ಲ, 2 ತಿಂಗಳ ಹಿಂದೆ. ಸೊ ಇವಾಗ ರೆಡಿ ಆಗಿದೆ, ಚೆನ್ನಾಗಿ ಕಾಣಿಸ್ತದೆ. ಎಲ್ಲ ರೈಡರ್ಸ್ಗಳೆಲ್ಲ ಹೋಗ್ತಾ ಇದಾರೆ. ಸ್ನೇಹಿತರೆ, ಇವತ್ತು ನಾನು ಹೋಗ್ತಾರಂತ ಪ್ಲೇಸ್ ಬಂದ್ಬಿಟ್ಟು ಕೋಟೆ ಬೆಟ್ಟ, ಮಡಿಕೇರಿಯಲ್ಲಿರುವಂತಹ ಸೋಮರಪೇಟೆ ಹತ್ರ ಕೋಟೆ ಬೆಟ್ಟ ಅಂತ. ಇದು ಇದಕ್ಕೆ ನಾನು 3ನೇ ಬಾರಿ ಹೋಗ್ತಾ ಇದ್ದೀನಿ. 3ನೇ ಬಾರಿ ಹೋಗ್ತಾ ಇರೋ ಕಾರಣ ಅಷ್ಟು ಚೆನ್ನಾಗಿರ್ತದೆ ಮಾನ್ಸೂನ್ ಟೈಮಲ್ಲಂತೂ. ಮಾನ್ಸೂನ್ ಹೋದ್ರೆ ಪೋಸ್ಟ್ ಮಾನ್ಸೂನ್ ಟೈಮಲ್ಲಂತೂ ಅಲ್ಟಿ ಆ ಪ್ಲೇಸ್ ಮಾತ್ರ. ಸೊ ಅದಕ್ಕೆ ಅದು ವೀಡಿಯೋ ಮಾಡ್ತಾ ಇದೆ, ಆದರೆ ಆ ವೀಡಿಯೋ ಆಗಿರಲ್ಲ. ಸೊ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಗುಡ್ಡೆ ಬಾಡು, ಗುಡ್ಡೆ ಬಾಡು ನೋಡಿ, ಎಲ್ಲ ಎಷ್ಟು ಅಂಗಡಿ ಅವ, ಅಷ್ಟು ಅಂಗಡಿ ಮುಂದೆನೂ ಜನ ಅವರ. ಒಂದು 10 ಅರಕಲಗೂಡು ಬಿಟ್ಟು ಒಂದು 10 ಕಿಲೋಮೀಟ್ರ್ ಮುಂದಕ್ಕೆ ಬಂದ್ರೆ, ಒಂದು 10 ಕಿಲೋಮೀಟ್ರ್ ಇಲ್ಲ ಅಂತಂದ್ರೆ ಒಂದು 6-7 ಕಿಲೋಮೀಟರ್ ಅನ್ಕೊಳ್ಳಿ, 6-7 ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ನಮ್ಗೆ ಈ ತರ ಎಲ್ಲ ಕಾಫಿ ತೋಟಗಳು ಸ್ಟಾರ್ಟ್ ಆಗ್ತಾವ ಗುರು. ಹೆಂಗ್ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಬಂತು. ಇದೇ ಮೋಸ್ಟ್ಲಿ ಇದೇ ಶನಿವಾರ ಸಂತೆ ಇರಬಹುದು. ಇದೇನಪ್ಪ ಇದು, ಇಲ್ಲ ಎರಡು ಕಡೆನೂ ತೋರಿಸ್ತಾ ಇದೆ. ಯಾವ ಕಡೆ ಹೋಗದ, ಈ ಕಡೆನೂ ತೋರಿಸ್ತಾ ಇದೆ, ಈ ಕಡೆನೂ ತೋರಿಸ್ತಾ ಇದೆ. ಇರು ನಿಂತ್ಕೊಂಡು ಹೋಗ್ಬಿಡದ. 15 ಮಿನಿಟ್ಸ್ ಸ್ಲೋ ಇರು. ಇದು ಯಾವೂರವ್ರಿಗೂ ಹೋಯ್ತದ ನೋಡದ, ಹೆಬ್ಬಾಳ ಮೈಸೂರು ಹೋಯ್ತದ. ಇಲ್ಲಿಂದ ಬಂದ್ಬಿಡತ್ತ ಹಿಂಗೆ ಮೈಸೂರು ಓಡ್ಬಿಡ್ಬೇಕು. ಸ್ನೇಹಿತರೆ ನೋಡಿ, ಇಲ್ಲೊಂದು ಹೂವು ಇದೆ ನೋಡಿ. ಇದು ನಾವು ಮಲೆನಾಡಲ್ಲಿ ಮಾತ್ರ ಈ ಥರ ನೋಡೋಕ್ಕೆ ಸಿಗೋದು. ಇದೇನು ಹೂವು ಅಂತ ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಟೈಮ್ ಬಂದು 9:54 ಆಗಿದೆ. 9:54 ಅಂದ್ರೆ ಇನ್ನೂ 1.5 ಗಂಟೆ ಟೈಮ್ ತೋರಿಸ್ತಾ ಇದೆ ಕೋಟೆ ಬೆಟ್ಟಕ್ಕೆ.
ನಿಮ್ಗೆ ಅವಾಗ್ಲೇ ನಾನು ಹೇಳಿದ್ದೆ, ಇದು ಕಮೆಂಟ್ ಮಾಡಿ ತಿಳಿಸಿ ಹೂ ಯಾವ ಥರ ಇದೆ ಅಂತ. ಇವಾಗ ನೋಡಿ ಅಲ್ಲಿ ಒಂಥರ ರೆಡ್ಡಿಸ್ ಆಗಿತ್ತು, ಇಲ್ಲಿ ವೈಟ್ ಆಗಿದೆ. ಬೇರೆ ಕಲರ್ಗಳು ಕೂಡ ಕಾಣಿಸ್ತಾ ಇದೆ, ಮತ್ತೆ ಹೂಗಳು ಕೂಡ ಅಷ್ಟೇ ಹೊಸ ಇಲ್ಲ ಹೂಗಳು. ನಾ ಅವುಗಳಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ, ತರಾವರಿ ಹೂಗಳು ಕಾಣಿಸ್ತಾ ಇದೆ. ಈಗ ನಾವು ಸೋಮವಾರ ಪೇಟೆಗೆ ಬಂದಿದ್ದೀವಿ. ಏನ ಯಾವ್ದಪ್ಪ ಇದು? ಶಿವನ ವಿಗ್ರಹ, ಯಾವುದೋ ಒಂದು ಶಿವನ ವಿಗ್ರಹ ಕೂಡ ಇದೆ. ಇವತ್ತೇನೆ ಅಬ್ಸರ್ವ್ ಮಾಡಿರೋದು, ಈ ರೋಡಲ್ಲಿ ಓಡಾಡಿದ್ದೀನಿ, ಮತ್ತಿವತ್ತೆ ಆ ಶಿವನ ವಿಗ್ರಹನ ಅಬ್ಸರ್ವ್ ಮಾಡಿರೋದು. ಹಾ, ನಿಮಗೆ ಕೋಟೆ ಬೆಟ್ಟದ ಬಗ್ಗೆ ಹೇಳಲಿಲ್ಲ ಅಲ್ವಾ? ಸೊ ಕೋಟೆ ಬೆಟ್ಟ ಒಂದು ಪುರಾಣ ಪ್ರಸಿದ್ಧವಾದ ಬೆಟ್ಟನೂ ಹೌದು, ಮತ್ತು ಸ್ಥಳನೂ ಹೌದು. ಯಾಕಂತಂದ್ರೆ ಅಲ್ಲಿ ಪಾಂಡವರು ಅಲ್ಲಿ ನೆಲೆಸಿದ್ರಂತೆ, ವನವಾಸದ ಟೈಮಲ್ಲಿ ಪಾಂಡವರು ಅಲ್ಲಿ ನೆಲೆಸಿದ್ರಂತೆ. ಇಲ್ಲೊಂದು ಸಣ್ಣದಾಗಿ ನರ್ದಿ ಹೋಯ್ತಾ ಇದೆ. ನೋಡಿ ಇಲ್ಲಿ ಹೆಂಗೆ ಜರಿ ಯಾವ ಥರ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಇವರು. ಅಲ್ಲೆಲ್ಲ ಅಲ್ಲಿಂದನೂ ಹರ್ಕೊ ಬರ್ತಾ ಇದೆ. ಸ್ನೇಹಿತರೆ ನೋಡಿ, ಇಲ್ಲಿ ಇಳ್ಕೊಂಡು ಹೋದ್ರೆ ಒಂದೊಂದು ಸೇತುವೆ ಥರ ಇದೆ, ಮನೆಗೆ ಹೋಗೋಕ್ಕೆ ಸೇತುವೆ ಥರ ಮಾಡ್ಕೊಂಡಿದ್ದೀರ. ಬನ್ನಿ ಹೋಗಿ ನೋಡ್ಕೊಬರೋಣ, ಚೆನ್ನಾಗಿದೆ. ಓಹೋ ಹೋ, ಏನು ಸಕ್ಕತ್ತಾಗಿದೆ ಬರೋ. ಹಾಂ, ಅದ್ಭುತವಾಗಿ ಕಾಣಿಸ್ತದೆ. ಸ್ನೇಹಿತರು ಇದನ್ನು ನೋಡಿ, ಅದ್ಭುತವಾಗಿದೆ ಆ ಪ್ಲೇಸ್. ನೀರು ಹರಿತಾರ ಚೆಂದಕ್ಕೂ ಸಕ್ಕದಾಗಿ ಕಾಣಿಸ್ತಿದೆ, ಆ ಸೇತುವೆ ಇರೋದಕ್ಕೂ ಸಕ್ಕದಾಗಿದೆ. ಅದು ಮಾತ್ರ ನೀವು ಯಾವಾಗಾದರೂ ಈ ಕಡೆ ಈ ರೂಟಲ್ಲಿ ಬರ್ತೀರಲ್ಲ, ಅವಾಗ ಅದನ್ನು ನೋಡ್ಕೊಂಡು ಹೋಗ್ಬೋದು. ಇದೇನಿದು ಹಿಂಗಾಗ್ಬಿಟ್ಟಿದೆ ಫುಲ್ಲು. ಹುಲ್ಲು 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 ಏನು ನೈಟ್ ಇದೆ ಇವೆಲ್ಲ. ಇದೇನಿದು ಇಷ್ಟೊಂದು ಅಪ್ಪದೆ ನಿಮ್ಗೆ? ಇದರಲ್ಲಿ ಕ್ಯಾಮ್ರಾದಲ್ಲಿ ಹೆಂಗ್ ಎಷ್ಟು ಅಪ್ಪು ಕಾಣಿಸ್ತಿದೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸ್ಲೋಪ್ ಇದೆ ಇದು. ಎಲ್ಲ ಭತ್ತದ ಗದ್ದೆ, ಈ ಕಡೆನು ಭತ್ತ ಆ ಕಡೆನು ಭತ್ತ. ಇಲ್ಲಿ ನೋಡಿ ನಮ್ಗೆ 360 degree ಪ್ಯಾನೋರಾಮಿಕ್ ವ್ಯೂ. ಯಾವುದೋ ಮರನೇ ಬೀದೋಗಿದೆ ನೋಡಿ, ಇದೆ ಹೆಂಗ್ ಬೀದೋಗಿದೆ ಮರ. ನೋಡಿ ಸೂರ್ಲೋಬ್ಬಿ ಆ ಕಡೆ ಹೋಗ್ಬೇಕು, ಈ ಕಡೆ ಕೋಟೆ ಬೆಟ್ಟ. ಆ ಕಡೆ ಕೂಡ ನೋಡಂಗೆ ಇಲ್ಲ, ಫುಲ್ಲು ಪ್ರಪಾತ ಇದೆ. ಅದಕ್ಕೆ ನೀಟಾಗಿ ನೆಟ್ಟು ಓಡಿಸ್ಬೇಕು. ಓಹೋ, ವಾಟರ್ ಕ್ರಾಸಿಂಗ್ ಬೇರೆ ಸಿಕ್ತು. ಕೋಟೆ ಬೆಟ್ಟ ಬೊಟ್ಟಪ್ಪ ಶ್ರೀ ಈಶ್ವರ ದೇವಾಲಯ, ಇಲ್ಲಿ ಈಶ್ವರನ ದೇವಸ್ಥಾನವೂ ಸಹ ಇದೆ, ಆದ್ದರಿಂದ ಈಶ್ವರ ದೇವಾಲಯ ಅಂತ ಹಾಕಿದ್ದಾರೆ.
ನೋಡಿ ಇದು ಕೋಟೆ ಕೋಟೆ ಬೆಟ್ಟದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ನೀರ್ ಕುರಂಜಿಗಳೆಲ್ಲ ಬೆಳಿತವೆ ಇಲ್ಲಿ. ಓಹೋ ಹೋ, ನಾನು ಹೋಗಿ ಬಂದಾಗ ನೀರ್ ಕುರಂಜಿಗಳು ಬೆಳೆದಿದ್ದು, ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೆ, ಎಲ್ಲ ಡಿಲೀಟ್ ಆಗೋಗಿತ್ತು ಗುರು. ಸ್ನೇಹಿತರೆ, ಇನ್ನ ನಮ್ಗೆ ಕೋಟೆ ಬೆಟ್ಟಕ್ಕೆ ಇನ್ನ 2 ಕಿಲೋಮೀಟರ್ ಇದೆ, ಅಲ್ಲಿ ಕಾಣಿಸ್ತಿದ್ದಿಲ್ಲ ಬೆಟ್ಟ. ಸೊ ಅದನ್ನೇ ಕೋಟೆ ಬೆಟ್ಟ, ಇನ್ನು 2 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ನೋಡ್ಬೋದು ನಮಗೆ 360 ಡಿಗ್ರಿ ಒಂದು ಪ್ಯಾರನಾಮಿಕ್ ವ್ಯೂ ಕಾಣಿಸುತ್ತೆ. ಎಷ್ಟು ನಿಜವಾಗ್ಲೂ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ, ಒಂದು ಮೋಡ ಇರಬೇಕು, ಇಲ್ಲಾಂದರೆ ಮಾನ್ಸೂನ್ ಟೈಮಲ್ಲಿ ಬರಬೇಕು ನಾವು, ಇಲ್ಲಾಂದರೆ ಇವಾಗ ಯಾವಾಗ ಮಳೆ ಬರೋ ಸೀಸನ್ ಇರ್ತದಲ್ಲ, ಸೀಸನ್ ಅಂದರೆ ಇವಾಗ ಇವಾಗ ನಾಳೆ ಮಳೆ ಬರುತ್ತೆ ಅಂದ್ಕೊಳ್ಳಿ, ಆ ದಿನ ಬಂದರೆ ಮಾತ್ರ ಇದಂತೂ ನಿಜವಾಗ ಸ್ವರ್ಗ ಆ ಥರ ಕಾಣಿಸುತ್ತೆ ಬ್ರೋ. ಇವಾಗ ಇವಾಗ ಬಿಸಿಲಿರೋದ್ರಿಂದ ನಿಮ್ಗೆ ಅಷ್ಟು ಫೀಲ್ ಬರಲ್ಲ ತೋರಿಸಿದ್ರು, ಬಟ್ ಮಳೆ ಬಂದಾಗಂತೂ ನಿಜವಾಗ ನಾನೇ ಇವಾಗ ಯಾವುದೇ ಪ್ಲೇಸ್ಗೂ ನಾನು 2-3 ಸಲ ಹೋಗಲ್ಲ, ಅದರಲ್ಲಿ ನಾನು ಇದಕ್ಕೆ ಈ ಪ್ಲೇಸ್ಗೆ 3 ಸಲ ಬಂದಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಇಲ್ಲೊಂದು ಇದು ಕೂಡ ಕಾಣಿಸುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫಾಲ್ಸ್, ಒಂಟಿ ಫಾಲ್ಸ್ ಅಂತ, ಅದು ಇದೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ಸ್ನೇಹಿತರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫಾಲ್ಸು, ಇದು ಒಂಟಿ ಫಾಲ್ಸ್ ಅಂತ. ಸೊ ನೋಡ, ಅಲ್ಲಿಗೇನಾದರೂ ಹೋಗೋ ದಾರಿ ಇದ್ದರೆ ಅಲ್ಗೂ ಓಟ್ ಬರೋಣ. ನೋಡಿ, ಫುಲ್ಲು ಸುತ್ತಮುತ್ತ ಹಸಿರಾಗಿದೆ. ನೀವೇನಾದರೂ ಮಾನ್ಸೂನ್ ಟೈಮಲ್ಲಿ ಇಲ್ಲ ಅಂತಂದರೆ, ಈ ಮೋಡ ಇರೋ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ಫುಲ್ಲು ಫಾಗ್ ತುಂಬ್ಕೊಂಡಿರ್ತದೆ, ಏನೋ ನಾವು ಸ್ವರ್ಗದಲ್ಲಿ ಇದ್ದೀವೇನೋ ಅಂತ ನಿಜವಾಗ ಅದೇ ಫೀಲ್ ಬರೋದು. ನಾವು ಫಸ್ಟ್ ಟೈಮ್ ಬಂದಾಗ ಹಂಗೆ ಇತ್ತು ಗುರು, ಇಲ್ಲೆಲ್ಲ ಇಲ್ಲಿಲ್ಲೇ ಇತ್ತು ಮೋಡಗಳು, ಸಖತ್ತಾಗಿತ್ತು. ಅವಾಗ ಬನ್ನಿ ಕೋಟೆ ಬೆಟ್ಟದ ಹತ್ರ ಕೊಟ್ಬಿಡೋಣ. ಇನ್ನು ಕೋಟೆ ಬೆಟ್ಟ ನಮಗೆ 2 ಕಿಲೋಮೀಟ್ರ್ ಇದೆ ಆ ಆರ್ಚಿಂದ. ಸೊ ನೋಡಿ, ಈ ಥರ ಗ್ರಾವೆಲ್ ರೋಡ್ಗಳು ಗುರು, ಎಲ್ಲ ಫುಲ್ಲು ಜಲ್ಲಿ ಕಲ್ಲುಗಳು, ತಾರ್ ರೋಡ್ ಹಾಕಿದ್ದಾರೆ, ಎಷ್ಟು ವರ್ಷದಲ್ಲಿ ಹಾಕಿ ಎಷ್ಟು ವರ್ಷದ ಹಿಂದೆ ಹಾಕಿದ್ರೋ ಗೊತ್ತಿಲ್ಲ. ಇವಾಗೆಲ್ಲ ಇದು ಜಲ್ಲಿ ಕಲ್ಲಿಂದ ತುಂಬೋಗಿದೆ, ಎಲ್ಲ ಕಿತ್ತು ಬಂದಿದೆಯಲ್ಲ, ಸೊ ಅದಕ್ಕೆ ಹಂಗಾಗಿದೆ. ಇದು ನೋಡಿ, ಇದು ವ್ಯೂವು, ಮತ್ತು ಅದಕ್ಕೂ ಹೆಂಗೆ ಕಾಣಿಸ್ತದೆ ಅದು ಹಂಗೆ, ಇದು ಸ್ಟ್ಯಾಟಿಕ್ ಆಗಿದೆ, ಅದು ಮೂವ್ ಆಗೋ ಥರ ಕಾಣಿಸ್ತಾ ಇದೆ. ಈ ಥರ ರೇಂಜ್ಗಳು ಒಂದರಿಂದ ಒಂದು ಎಷ್ಟು ಕಾಣಿಸ್ತಾ ಇದೆ ನೋಡಿ, ಕಣ್ಣು ಆಯಿಸಿದಷ್ಟು ದೂರನೂ ಈ ಕಡೆ ನೋಡಿ, ಈ ದೂರನೂ ಬೆಟ್ಟಗಳಿದೆ. ಫುಲ್ಲು ನಮ್ಮ ಆಫ್ ರೋಡ್ ಕತೆ ಬೇರೆ ಅಂತೂ ಕೇಳ್ತೀರ ಹೇಳಿ. ಇವಾಗ ನಾನು ಕೋಟೆ ಬೆಟ್ಟಕ್ಕೆ ಬಂದಿದ್ದೀನಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀನಿ ಗುರು. ಎಲ್ಲ ಸಿಕ್ಕಾಪಟ್ಟೆ ಜನ ಕೂಡ ಬಂದಿದ್ದಾರೆ, ಯಾರು ಬಂದಿರಲ್ಲ ಅಂದ್ಕೊಂಡೆ, ಬಟ್ ಜನಗಳು ಬರ್ತಾ ಇದ್ದಾರೆ, ಎಲ್ಲ ನಾವೇ ಯೂಟ್ಯೂಬರ್ಸ್ಗಳೇ ಫೇಮಸ್ ಮಾಡಿ ನೋಡ್ಕೊಂಡು ನೋಡ್ಕೊಂಡು ಬರ್ತಾರೆ. ನಿಮ್ಮ ಕಡೆ ಹೋಗಿ ದೇವಸ್ಥಾನ ಹತ್ರ ನೋಡ್ಕೊಂಡು ಬರೋಣ. ಸ್ನೇಹಿತರೆ ನೋಡಿ, ಇದೊಂದು 40 ಮೆಟ್ಲು ಇರ್ಬೋದು, 30-40 ಮೆಟ್ಲು, ಅದು ಹತ್ಕೊಂಡು ಬಂದರೆ
ನಮಗೆ ದೇವಸ್ಥಾನ ಕಾಣಿಸುತ್ತೆ, ಬಟ್ ದೇವಸ್ಥಾನ ಗೇಟ್ ಓಪನ್ ಆಗಿಲ್ಲ. ಶಿವರಾತ್ರಿ ಹಬ್ಬ ಟೈಮಲ್ಲಿ ತೆಗಿಬೋದು ಅನ್ಸುತ್ತೆ. ಕಾಣಿಕೆ ಉಂಡಿದು ನೋಡಿ ಇಲ್ಲಿ ತೂತು. ಹಾಂ ಸ್ನೇಹಿತರೆ, ಇಲ್ಲಿನ ಇವಾಗ ಏನೋ ಇಲ್ಲಿನ ದರ್ಶನ ಥರ ಮುಗೀತು. ದರ್ಶನ ಅಂತಂದ್ರೆ ಏನು ದೇವ್ರನ್ನೇನು ನೋಡಲಿಲ್ಲ ನೋಡಿ. ಇಲ್ಲಿಂದ ಸಹ ನಾವು ಕೆಳಗಡೆ ಇಳ್ಕೊಂಡು ಹೋಗ್ಬೋದು, ಅಲ್ಲಿ ಹೋಗುತ್ತೆ. ಬೇಕಾದ್ರೆ ಇಲ್ಲಿಂದ ಇಳ್ಕೊಂಡು ಮೆಟ್ಲು ಹತ್ಕೊಂಡು ಹೋಗ್ಬೋದು ಅವರು. ಅಷ್ಟೇ ಇವಾಗ ಇಲ್ಲಿ ನೋಡಿಕೊಂಡು ಏನಂದರೆ ಸುತ್ತಮುತ್ತ ಪರಿಸರದ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋಕ್ಕೆ ಒಂದು ಒಳ್ಳೆಯ ಸ್ಥಳ ಇದು. ಮತ್ತು ಇನ್ನೊಂದೇನು ಅಂತಂದರೆ ಮಾನ್ಸೂನ್ ಟೈಮು, ಮಾನ್ಸೂನ್ ಟೈಮು ಮತ್ತು ಮಳೆ ಬರೋ ಟೈಮಲ್ಲಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ಸ್ವರ್ಗ ಥರನೇ ಇರ್ತದೆ ನಿಮಗೆ. ಇವಾಗಲೂ ಸಹ ಅಕ್ಕಪಕ್ಕ ಬೆಟ್ಟದಲ್ಲೆಲ್ಲ ಇದಾಗ್ತದೆ, ಫಾಗ್ ಆಗ್ತಾಯಿದೆ, ಬಟ್ ಇಲ್ಲೇನು ಫಾಗ್ ಆಗ್ತಾಯಿಲ್ಲ ಇರಲಿ. ಬಟ್ ಹಿಂಗೂ ಕೂಡ ನೋಡೋಕ್ಕೆ ಚೆನ್ನಾಗಿರ್ತದೆ. ನೀವು ಫ್ರೆಂಡ್ಸ್ಗಳ ಜೊತೆನೂ ಬರ್ಬೋದು, ಫ್ಯಾಮಿಲಿ ಜೊತೆನೂ ಬರ್ಬೋದು. ಮತ್ತು ಏನಂತಂದರೆ ಈ ಭಾನುವಾರ ಟೈಮ್ ಬಂದರೆ ನಿಮಗೆ ಸ್ವಲ್ಪ ಕ್ರೌಡ್ ಇರ್ತದೆ. ಭಾನುವಾರ ಟೈಮ್ ಬಂದರೆ ಮಾಮ ವೀಕ್ ಡೇಸಲ್ಲಿ ಬಂತಂದರೆ ಅಷ್ಟು ಕ್ರೌಡ್ ಇರೋಲ್ಲ. ಮತ್ತು ಒಂದು ಏನಂತಂದರೆ ಒಬ್ಬೊಬ್ಬರು ಸೇಫ್ಟಿ ನೋಡ್ತಾರಲ್ಲ, ಸೊ ಅವರು ಭಾನುವಾರ ಟೈಮ್ ಬರ್ಬೋದು. ಬಟ್ ಪೀಸ್ ಬೇಕು ಅಂತಂದರೆ ಸೋಮವಾರ ಅಂದರೆ ವೀಕ್ ಡೇಸಲ್ಲಿ ಬರ್ಬೋದು ನೀವು. ನೋಡಿ ನಮ್ಮ ಹಿಂದಿನ ಆರ್ಚ್ ಈ ಥರ ಇದೆ ಸ್ನೇಹಿತರೆ. ನಂದು ಇನ್ನೊಂದು ಏನಪ್ಪ ಕಳ್ಕಳಿ ಅಂತಂದರೆ ನೀವು ಹಾಕೊಂಡ್ಬಂದಿರೋ ಸ್ಲಿಪ್ಪರ್ನ ಅಥವಾ ಶೂನ ಇಲ್ಲೇ ಮೆಟ್ಟ ಹತ್ರ ಬಿಟ್ಟಾಗಿ ದೇವಸ್ಥಾನದವರೆಗೂ ಹಾಕೊಂಡು ಹೋಗಿ ಅವನ್ನೆಲ್ಲ ಹಾಕೊಂಡು ಹೋಗ್ಬಿಡಿ. ಯಾಕಂತಂದರೆ ಇಲ್ಲಿನ ಸಂಪ್ರದಾಯ ಪ್ರಕಾರ ಅವರು ಮೋಸ್ಟ್ಲಿ ಇಲ್ಲೇ ಬಿಡ್ಬೋದು, ಕೆಳಗಡೆ ಬಿಡ್ಬೋದು. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಬಂದಾಗ ಎಲ್ಲರೂ ಇಲ್ಲೇ ಕೆಳಗಡೆ ಬಿಟ್ಟು ಹೋಗ್ತಾಯಿದ್ದೋ, ಬಟ್ ಇವಾಗ ನೋಡ್ತಾ ಇದ್ದೀನಲ್ಲ ಇವಾಗೆಲ್ಲ ಮೇಲ್ಗಡೆ ಹಾಕೊಂಡು ಹೋಗ್ತಾಯಿದ್ದಾರೆ ಮೂಲಕ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಫಾಲ್ಸ್ ಇದೆ ಮತ್ತು ಸೂರ್ಲಭಿ ಫಾಲ್ಸ್ ಇದೆ, ಆ ಫಾಲ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದರ ನೋಡಿ ಸುತ್ತಮುತ್ತ ಸಕ್ಕತ್ತಾಗಿದೆ ಇಬ್ಬರು. ನೀವು ಯಾವ ಕಡೆ ನೋಡಿದ್ರು ಫುಲ್ಲು ಬೆಟ್ಟಗಳ ಸಾಲು. ನೀವು ಲೈಫಲ್ಲಿ ಒಂದ್ಸಲ ಏನಾದರೂ ಈ ಪ್ಲೇಸ್ನ ಭೇಟಿ ಮಾಡಲೇಬೇಕು. ಸೊ ಅದೇ ಭೇಟಿ ಮಾಡಿದಾಗ ಪ್ಲಾಸ್ಟಿಕ್ಗಳನ್ನ ಎಸೆಯೋದಾಗಲಿ ಆ ಥರ ಸ್ಲಿಪ್ಪರ್ನ ಹಾಲ್ವರೆಗೂ ಹಾಕೊಂಡು ಹೋಗೋದಾಗಲಿ ಅದನ್ನು ಮಾಡೋಕ್ಕೋಗ್ಬಿಡಿ ಅಷ್ಟೇ. ಧನ್ಯವಾದಗಳು.